ആകാശവാണി ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನು ಚಂದ್ರಯ್ಯ ನಾಯ್ಡು ಅವರು ಸಂಪಾದಿಸಿರುವ ಬಾಳೆಹಳ್ಳಿ ರಂಗೇಗೌಡರು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹಳ್ಳಿ ರಂಗೇಗೌಡರು 1918 1988 ಜೀವಿಸಿದ್ದರು. ತಮ್ಮ ಕಾಲದ ಒಬ್ಬ ಪರೋಪಕಾರಿಗಳಾದ ದೊಡ್ಡ ಮನುಷ್ಯರು ಎಂದು ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರರಾಗಿದ್ದವರು. ಒಂದು ದಿನ ರಂಗೇಗೌಡರ ಮನೆಗೆ ಅಪರಿಚಿತನಾದ ಒಬ್ಬ ಬರುತ್ತಾನೆ. ಅವರಿಗೆ ಪರಿಚಯವಿದ್ದ ಪಕ್ಕದ ಹಳ್ಳಿಯ ಗೌಡರೊಬ್ಬರು ತನ್ನನ್ನು ಕಳಿಸಿದ್ದಾರೆಂದು, ತಮ್ಮ ಮನೆಯ ಮದುವೆಗಾಗಿ ಒಡವೆಗಳನ್ನು ಕೊಟ್ಟಿರಬೇಕೆಂದು ಅವರು ಸಂದೇಶ ಕಳಿಸಿರುವರೆಂದು ಅವರಿಗೆ ತಿಳಿಸುತ್ತಾನೆ. ಮರು ಮಾತನಾಡದೆ ಒಡವೆಗಳನ್ನು ಕೊಟ್ಟು ಕಳಿಸುತ್ತಾರೆ ಗೌಡರು. ಆದರೆ ಮದುವೆ ಕಾರ್ಯ ಮುಗಿದು ತಿಂಗಳಾದರೂ ಒಡವೆಗಳು ವಾಪಸ್ಸು ಬರಲಿಲ್ಲ. ಈಗ ಗೌಡರು ಒಡವೆಗಳಿಗಾಗಿ ಪಕ್ಕದ ಹಳ್ಳಿಯ ಗೌಡರ ಮನೆಗೆ ಹೇಳಿಕಳಿಸಿದರು. ವಿಚಾರ ತಿಳಿಯುತ್ತಲೇ ಆ ಮನೆಯವರಿಗೆ ತುಂಬ ಗಾಬರಿಯಾಯಿತು. ಸ್ನೇಹಿತರು ಪರಿಚಯವಿರುವ 4-6 ಜನರನ್ನು ರಂಗೇಗೌಡರ ಹತ್ತಿರ ಉಪಾಯಾಂತರದಿಂದ ಕರೆದುಕೊಂಡು ಬಂದು ಅವರಲ್ಲಿ ಒಡವೆ ಕೊಂಡೊಯ್ದವನನ್ನು ಗುರುತಿಸಲು ಸಾಧ್ಯವೇ ಎಂದು ಅವರನ್ನು ಕೇಳಿದರು. ಗೌಡರು, ಇದರಲ್ಲಿ ಯಾರೂ ಇಲ್ಲಪ್ಪ ಎಂದರು. ಹೇಗೋ ಸ್ನೇಹಿತರಿಗೆ ತಮ್ಮ ಒಬ್ಬ ಬಂಧುವಿನ ಮೇಲೆ ಸಂಶಯ ಬಂತು. ಅವನನ್ನು ಮೆಲ್ಲಗೆ ಉಪಾಯ ಮಾಡಿ ಬಾಳೆಹಳ್ಳಿಗೆ ಕರೆತಂದರು. ಒಡವೆ ಕದ್ದೊಯ್ದವನು ಅವನೇ ಆಗಿದ್ದ. ಗೌಡರು ಅವನನ್ನು ಗುರುತಿಸಿದರು. ನೀವೇ ಅಲ್ವೇ ಅವತ್ತು ಹೆಸರು ಹೇಳಿ ಒಡವೆ ತೆಗೆದುಕೊಂಡು ಹೋದವರು ಅಂದರು. ಆ ವ್ಯಕ್ತಿ ಹೌದು ಎಂದು ಗೋಣು ಹಾಕಿದ. ಆಗ ಸ್ನೇಹಿತರು ಆ ವ್ಯಕ್ತಿಯನ್ನು ವಿಚಾರಿಸಿದಾಗ, ಅವನು ರಂಗೇಗೌಡರ ಮನೆಯಿಂದ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಚಿಕ್ಕಮಗಳೂರಿನ ಒಂದು ಅಂಗಡಿಯಲ್ಲಿ ಗಿರವಿ ಇಟ್ಟಿದ್ದಾನೆಂದು ತಿಳಿದುಬಂತು. ಗೌಡರ ಸ್ನೇಹಿತರೊಬ್ಬರು ಅವನೊಂದಿಗೆ ಹೋಗಿ ಆ ಗಿರವಿ ಅಂಗಡಿಯಿಂದ ಒಡವೆಗಳನ್ನು ಬಿಡಿಸಿಕೊಂಡು ತಂದರು. ಬಾಳೆಹಳ್ಳಿಗೆ ಬಂದು ರಂಗೇಗೌಡರಿಗೆ ಅವನ್ನು ಒಪ್ಪಿಸಿದರಲ್ಲದೆ ನಡೆದ ಅಚಾತುರ್ಯಕ್ಕೆ ತುಂಬ ನೊಂದುಕೊಂಡು ಬಿಟ್ಟರು. ಆಗ ರಂಗೇಗೌಡರು ಆ ವಂಚಕ ವ್ಯಕ್ತಿಯನ್ನು ಉದ್ದೇಶಿಸಿ ಹೀಗೆ ಹೇಳಿದರು. ಈ ರೀತಿ ಮಾಡಬಾರ್ದಪ್ಪ, ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದೀಯೇ, ಮನೆತನಕ್ಕೆ ಯಾವತ್ತೂ ಕೆಟ್ಟ ಹೆಸರು ತರಬಾರ್ದಪ್ಪ. ಹೀಗೆ ಹೇಳಿ ಒಂದು ತಟ್ಟೆ ಏಲಕ್ಕಿ, 25 ಕಿತ್ಲೆಹಣ್ಣು, 5 ರೂಪಾಯಿ ಖರ್ಚಿಗೆ ಕೊಟ್ಟು ಮರ್ಯಾದೆ ಮಾಡಿ ಅವನನ್ನು ಕಳಿಸ್ಕೊಟ್ರು. ಅವನು ಹೋದ ಮೇಲೆ ಅವನನ್ನು ಗುರುತಿಸಿ ಕರೆತಂದ ಸ್ನೇಹಿತರಿಗೆ ಗೌಡರು ಹೇಳ್ತಾರೆ, ಅವನು ಹೀಗೆ ಮಾಡ್ದ ಅಂತ ನೀವೇನು ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಬೇಡಿ. ಒಡವೆ ಬಿಡಿಸ್ತಂದು ಕೊಟ್ರಲ್ಲ, ಆ ಹಣ ಒಟ್ಟು ಎಷ್ಟಾಯ್ತು ಹೇಳಿ, ದಯವಿಟ್ಟು ಹೇಳಿ, ನಾನು ಕೊಡ್ತೀನಿ. ಆ ಗೆಳೆಯರಾದರೂ ಅಯ್ಯೋ ಎಲ್ಲಾದರೂ ಉಂಟೆ ಅಂತ ಹೇಳಿ ಗೌಡರಿಗೆ ಕೈ ಮುಗಿದು ಹೊರಟು ಹೋದರು. ತಪ್ಪು ಮಾಡಿದವನನ್ನು ಕ್ಷಮಿಸುವ ದೊಡ್ಡ ಗುಣ ರಂಗೇಗೌಡರದ್ದು. ಅವನನ್ನು ಶಿಕ್ಷಿಸಿ ಹಿಂಸೆ ಕೊಡಬಹುದಾದ ಎಲ್ಲ ಅವಕಾಶಗಳಿದ್ದರೂ ಕೂಡ ಅವನ ಮನಸ್ಸಿಗೆ ನಾಟುವಂತೆ ಮಾನವೀಯತೆಯಿಂದ ವರ್ತಿಸುವುದು, ಆ ಮೂಲಕ ತನ್ನ ಕೃತ್ಯಗಳಿಗೆ ಅವನೇ ಪಶ್ಚಾತ್ತಾಪಪಟ್ಟು ತನ್ನ ವ್ಯಕ್ತಿತ್ವವನ್ನು ನೇರಗೊಳಿಸಿಕೊಳ್ಳುವುದು ಗೌಡರ ದೊಡ್ಡ ಗುಣವಾಗಿತ್ತು. ಅದು ಎಂಥ ಆದರ್ಶವಾದ ಅಲ್ಲವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನ ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.